ಶಾಪುರ ಬಸವೇಶ್ವರ ವೃತ್ತದಲ್ಲಿ ಸಿಸಿ ಕ್ಯಾಮೆರಾ ಇದ್ದರೂ ಇಲ್ಲದಂತೆ ಅಡ್ಡಾದಿಡ್ಡಿ ವಾಹನಗಳ ಓಡಾಟ ಸಾರ್ವಜನಿಕರಿಗೆ ತುಂಬಾ ತೊಂದರೆ ತಕ್ಷಣ ಸಿಸಿ ಕ್ಯಾಮೆರಾ ರಿಪೇರಿ ಮಾಡಿ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಬೇಕು ಅಧಿಕಾರಿಗಳಿಗೆ ಗೊತ್ತಿದ್ರೂ ಕಣ್ಣಿತ್ತು ಕುರುಡರಂತೆ ಮೂಕ ಪ್ರೇಕ್ಷಕರಾಗಿದ್ದಾರೆ ಜಿಲ್ಲಾಡಳಿತ ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸುಗಮ ಸಂಚಾರ ವ್ಯವಸ್ಥೆ ಮಾಡುವಂತೆ ಶರಣರೆಡ್ಡಿ ಹತ್ತಿಗೋಡರ್ ಆಗ್ರಹಿಸಿದರು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನಲ್ಲಿ ಬಸವೇಶ್ವರ ವೃತ್ತದಲ್ಲಿ ಸಿಸಿ ಕ್ಯಾಮೆರಾ ಕಣಗಾವಲು ಕೆಟ್ಟು ಹೋಗಿ ಬಹಳ ವರ್ಷಗಳಾದರೂ ಅವುಗಳನ್ನು ರಿಪೇರಿ ಮಾಡಿಸುವ ಗೋಜಿಗೆ ಆಡಳಿತ ವರ್ಗ ಹೋಗಲಿಲ್ಲ ಶಾಪುರ ತಾಲೂಕಿನ ಸುಮಾರು 180 ಹಳ್ಳಿ ಜನರು ಗ್ರಾಮೀಣ ಪ್ರದೇಶದಿಂದ ಒಂದಲ್ಲ ಒಂದು ರೀತಿ ಕೆಲಸ ಕಾರ್ಯಗಳಿಗೆ ಶಾಪುರ ತಾಲೂಕು ಪಟ್ಟಣಕ್ಕೆ ಹೋಗಿ ಬರೋದು ಸಾಮಾನ್ಯವಾಗಿದೆ ದಿನನಿತ್ಯ ಹಳ್ಳಿಯಿಂದ ಶಾಪುರ ತಾಲೂಕಿಗೆ ಸುಮಾರು 4 ರಿಂದ 5000 ಜನರು ಬಂದು ಹೋಗ್ತಿರ್ತಾರೆ ಬಸವೇಶ್ವರ ವೃತ್ತ ಶಾಪುರ ನಗರದ ಹೆಬ್ಬಾಗಿಲಾಗಿದ್ದು ಈ ಪ್ರದೇಶದಲ್ಲಿ ದಿನನಿತ್ಯ ಜನದಟ್ಟಣೆ ಹೆಚ್ಚಾಗಿದ್ದು ಇಂಥ ಪ್ರದೇಶದಲ್ಲಿ ಕಾಟಾಚಾರಕ್ಕಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿ ಅಧಿಕಾರಿಗಳ ವರ್ಗ ಕೈ ತೊಳೆದುಕೊಂಡಿದೆ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ಈ ವೃತ್ತದಿಂದ ಯಾದಗಿರಿ ಹೈದರಾಬಾದ್ ರಾಯಚೂರು ಗುಲ್ಬರ್ಗ ಸೋಲಾಪುರ್ ಪುಣೆ ಬಾಂಬೆ ಹೋಗುವ ಜನರಿಗೆ ಬಸವೇಶ್ವರ ವೃತ್ತ ಕೇಂದ್ರ ಬಿಂದುವಾಗಿದೆ ಇನ್ನು ಈ ರಸ್ತೆ ಮಾರ್ಗದಿಂದಲೇ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಂಚರಿಸುತ್ತಿದ್ದಾರೆ ಆದರೆ ಸಿಸಿ ಕ್ಯಾಮೆರಾ ರಿಪೇರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಯಾರೊಬ್ಬ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಂಡಿಲ್ಲ ವಾಹನಗಳು ಅಡ್ಡಾದಿಡ್ಡಿ ಓಡಾಟದಿಂದಾಗಿ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಹೆಚ್ಚಿನ ರೀತಿಯಿಂದ ಅಪಘಾತಗಳಾಗುವ ಸಂಭವ ಇರುತ್ತದೆ ಇನ್ನು ರಾತ್ರಿ ಸಮಯದಲ್ಲಂತೂ ಮಿತಿಮೀರಿ ವಾಹನಗಳ ಸಂಚಾರ ವೇಗವಾಗಿ ಓಡಾಟದಿಂದ ಅಪಘಾತಗಳು ಸಂಭವಿಸುತ್ತಿದ್ದಾವೆ ಪೊಲೀಸ್ ಇಲಾಖೆ ಅವುಗಳನ್ನು ಕಂಡುಹಿಡಿಯೋದು ಹೇಗೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇನ್ನು ರಾತ್ರಿ ಸಮಯದಲ್ಲಿ ಕಳ್ಳರು ಕಾಕರು ಪುಂಡರು ಪೋಕ್ರಿಗಳು ಭಯವೇ ಇಲ್ಲದಂತೆ ಓಡಾಡುತ್ತಿದ್ದಾರೆ ದಿನದಿಂದ ದಿನಕ್ಕೆ ಪುಂಡರ ಹಾವಳಿ ಜಾಸ್ತಿಯಾಗ್ತಿದ್ದು ಅಕ್ರಮ ಚಟುವಟಿಕೆಗಳು ಕೂಡ ಹೆಚ್ಚಾಗ್ತಿದೆ ಇಂಥವುಗಳನ್ನು ಮಟ್ಟ ಹಾಕಲು ತಕ್ಷಣ ಸಿಸಿ ಕ್ಯಾಮೆರಾ ರಿಪೇರಿ ಮಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕೆಂದು ಸಾರ್ವಜನಿಕರ ಹಿತಕ್ಕಾಗಿ ಜನಪ್ರತಿನಿಧಿಗಳಿಗೆ ಜಿಲ್ಲಾಡಳಿತಕ್ಕೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸುದ್ದಿ ಮಾಧ್ಯಮದ ಮೂಲಕ ಶರಣರೆಡ್ಡಿ ಹತ್ತಿಗೂಡೂರ್ ಒತ್ತಾಯಿಸಿದ್ದಾರೆ ಇಷ್ಟಾದರೂ ಅಧಿಕಾರಿಗಳು ಆಡಳಿತ ವರ್ಗ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ ಅಮರೀಶ ನಾಯ್ಕ ಎನ್ಕೆಎಸ್ ಟಿವಿ 4 ಶಾಪುರ್